ನಮಸ್ತೆ, ಬನ್ನಿ. ನಿಮ್ಮ ಈ ವೀಕ್ ಹೇಗಿರುತ್ತೆ ನೋಡೋಣ. ವೀಕ್ಲಿ ಅಪ್ಡೇಟ್ ಏನಿದೆ ನೋಡೋಣ. ಸೊ ಇಲ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಭಯಪಡಬೇಡಿ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಬಂದಿದೆ. ಈ ಸಿಚುವೇಶನ್ ಬೆಟರ್ಮೆಂಟ್ ಆಗುತ್ತೆ. ಬೇರೆಯವ್ರ ಸಹಾಯನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೇರೆಯವ್ರ ಸಹಾಯದಿಂದ ನಿಮಗೆ ಒಂದು ಒಳ್ಳೆಯ ವಿವಾಹವಾಗಿ ಬರುವಂಥದ್ದು, ಅಥವಾ ಬೇರೆಯವರು ನಿಮಗೆ ಹುಡುಗಿನ ತೋರಿಸುವಂಥದ್ದು, ಹುಡುಗ ತೋರಿಸುವಂಥದ್ದು, ಈ ಥರದ್ದು ಯಾರೋ ಪ್ರಶ್ನೆ ಇದೆ, ಖಂಡಿತ ಆಗುತ್ತೆ. ಜೊತೆಗೆ ನಿಮ್ಮ ಸಿಚುವೇಶನ್ ಏನೇ ಇದ್ದರೂ ಅದು ಬಗೆಹರಿಯುತ್ತೆ. ಅನ್ಲೈಕ್ಲಿ, ನೀವು ಅಂದ್ಕೊಂಡಿರೋದಕ್ಕಿಂತ ಬೇರೆ ರೀತಿಯಲ್ಲೇ ಈ ವಾರ ಹೋಗುತ್ತೆ. ಜಾಸ್ತಿ ಕಷ್ಟಪಡ್ದಿರ, ಬೇರೆ ದಾರಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇನ್ನೊಂದು ಸ್ವಲ್ಪ ಮಾಹಿತಿನ ಹುಡ್ಕೊಳ್ಳಿ, ಮಾಹಿತಿ ಕಲೆ ಹಾಕಿ ಈ ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ, ಆಗ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಇನ್ನೊಂದು ವರ್ಷದಲ್ಲಿ ಇದೆಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಇದೆ. ರೀಕನ್ಸಿಡರ್, ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮಗೆ ಅಂತ ಸಾಕಷ್ಟು ಸಹಾಯಕರನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ, ಫಸ್ಟು ನೀವು ರೆಡಿ ಆಗಿ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಇನ್ ನಿಯರ್ ಫ್ಯೂಚರಲ್ಲಿ ನೀವು ಅಂದ್ಕೊಂಡಿರೋದು ಆಗತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ನೋ ನೀಡ್ ಟು ವರಿ ಅಂತ ಇದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಸೂಚನೆಗಳು ಬರುತ್ತೆ, ಅದ್ರ ಪ್ರಕಾರ ಮುಂದುವರಿರಿ ಅನ್ನುವಂಥದ್ದು ಇದೆ. ಜಾಸ್ತಿ ತಲೆ ಕೆಡಿಸ್ಕೊಂಡು ಹಿಡಿದಿಡುವಂಥ ಪ್ರಯತ್ನನ ಮಾಡಬೇಡಿ, ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ನಿಮಗೆ ಬಿಟ್ಟಂಥ ವಿಚಾರ, ಈ ವಾರ ಏನೇ ನಿರ್ಧಾರ ತಗೊಂಡ್ರು ನಿಮ್ಮ ಓನ್ ಡಿಸಿಷನ್ ಆಗಿರಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫ್ರೆಂಡ್ಗಳ ಸಹಾಯ ಪಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ. ಆಸ್ಕ್ ಏಂಜಲ್ಸ್ ಅಂತ ಇದೆ, ಏಂಜಲ್ಸ್ನ ಕೇಳಿಬೇಕಾದ್ರೆ ಅನ್ನುವಂಥದ್ದು ಇದೆ. ರೊಮ್ಯಾನ್ಸ್, ನಿಮ್ಮ ಜೀವನಕ್ಕೆ ನಿಮ್ಮ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ಸರಿಯಾದ ಕಮ್ಯುನಿಕೇಷನ್ನ ಇಟ್ಕೊಳ್ಳಿ ಅನ್ನುವಂಥದ್ದು. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅನ್ನುವಂಥದ್ದು ಇದೆ. ಎಲ್ಲವೂ ಸಮಾಧಾನವಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ, ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಈ ವಾರ ಹೇಗೆ ಹೋಗುತ್ತೆ ಇದನ್ನು ನೋಡೋಣ. ಸೊ ಆ್ಯಕ್ಚುಲಿ ಒನ್ ಕಾರ್ಡ್ ಬರಲಿಲ್ಲ, ಸಾರಿ, ಜಾಸ್ತಿ ಕಾರ್ಡ್ ಬಂತು, ಅದನ್ನು ಇಟ್ಟಿದ್ದೀನಿ. ಟೇಕ್ ಯುವರ್ ಓನ್ ಟೈಮ್, ಬೇಕು ಅಂದರೆ ವಿಡಿಯೋನ ಫ್ಯೂಸ್ ಮಾಡಿ ನೋಡಿ, ಪಾಸ್ ಮಾಡಿ ನೋಡಿ. ಸೊ ಮೊದಲನೇದು ವೆಯ್ಟ್ ಮಾಡಿ, ವಾವ್, ಎಸ್, ನೋ ಬಂದಿದೆ. ಆ್ಯಕ್ಚುಲಿ ಸರ್ಪ್ರೈಸ್ ಆಗಿದ್ದೀನಿ ನಾನೇನೆ, ಎಸ್, ನೋ, ವೆಯ್ಟ್ ಮೂರು ಬಂದಿದೆ. ಕೆಲವರಿಗೆ ವೆಯ್ಟ್ ಮಾಡಿ, ಕೆಲವರಿಗೆ ನೋ ಇದೆ, ಕೆಲವರಿಗೆ ಎಸ್ ಇದೆ. ಅಥವಾ ನಿಮ್ಮ ಮೂರು ಪ್ರಶ್ನೆಗಳಿಗೆ ಮೂರು ಉತ್ತರಗಳು ಕೂಡ ಬಂದಿರಬಹುದು. ಇಟ್ಸ್ ಯುವರ್ ಓನ್ ಚಾಯ್ಸ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಎಸ್ ಬಂದಿದೆ, ಎಸ್, ಅವಕಾಶಗಳು ಇದೆ. ಅದು ಕೆರಿಯರ್ ವಿಚಾರವಾಗಿ ಆಗಿರಲಿ, ಮ್ಯಾರೇಜ್ ವಿಚಾರವಾಗಿ ಆಗಿರಲಿ, ಮನಿ ವಿಚಾರವಾಗಿರಲಿ, ಅಥವಾ ಅಪರ್ಚುನಿಟೀಸ್ ವಿಚಾರವಾಗಿ ಆಗಿರಲಿ, ಖಂಡಿತವಾಗ್ಲೂ ಎಸ್ ಆಗುತ್ತೆ ಅಂತ ಇದೆ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸ್ವಲ್ಪ ಜಾಸ್ತಿ ಕಾರ್ಡ್ ಬಂದಿದೆ. ಸೊ ಪರ್ಫೆಕ್ಟ್ ಟೈಮಿಂಗಲ್ಲಿ ನೀವು ಅಂದ್ಕೊಂಡಿರೋದು ಆಗುತ್ತೆ, ಅಥವಾ ಇವಾಗೆ ಪರ್ಫೆಕ್ಟ್ ಟೈಮಿಂಗ್ ಇದೆ, ಹೀಗೆ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಆರೋಗ್ಯ ಚೇತರಿಕೆ ಆಗಬೇಕು, ಆರೋಗ್ಯ ಚೇತರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ, ಖಂಡಿತವಾಗ್ಲೂ ಆರೋಗ್ಯ ಚೇತರಿಕೆ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಯತ್ನನ ನಿಲ್ಲಿಸಬೇಡಿ, ಹೀಗೆ ಮುಂದುವರಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಂಬಿಕೆಯ ವಿಚಾರ ಇದೆ, ನಂಬಿ ಅನ್ನುವಂಥದ್ದು ಕೂಡ ಇದೆ. ನೋ ಅನ್ನುವಂಥದ್ದು ಇದೆ. ಸೊ ನೋ ಜೊತೆಗೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್, ಸತೋಗ್ತಾರ ಅಂತ ಯಾರೋ ಪ್ರಶ್ನೆ ಹಾಕಿದ್ದಾರೆ, ಇಲ್ಲ ಸಾಯಲ್ಲ ಅನ್ನುವಂಥದ್ದು ಕೂಡ ಬಂದಿದೆ ಇಲ್ಲಿ. ಸೊ ಮೆಡಿಟೇಷನ್, ಧ್ಯಾನ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗತ್ತೆ. ಎಂಜಾಯ್ ಮಾಡಿ. ಕೆಲವ್ರನ್ನ ಕ್ಷಮಿಸಬೇಕು, ಕ್ಷಮಿಸ್ಬಿಡಿ. ದ್ವೇಷ ಸಾಧಿಸೋವಂಥ ಸಮಯ ಅಲ್ಲ ಅಂತ ಹೇಳ್ತಾ ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಾ ಇದೆ. ದೇರ್ ಈಸ್ ಸಮಥಿಂಗ್ ಬೆಟರ್, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯದು ಆಗತ್ತೆ ಅನ್ನುವಂಥದ್ದು. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. 444 ಮೆಸೇಜ್ ಕೂಡ ಇದೆ, ಚೆಕ್ ಮಾಡಿ. ನಿಮಗೆ ಏನು ಡೆವಿಲ್ ಎನರ್ಜಿ ಟ್ರಬಲ್ ಮಾಡ್ತಿತ್ತು ಅದರಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಎಂಜಾಯ್ ದ ವೀಕ್. ನಾನು ನಿಮ್ಮ ಅಭಿಮಾನಿ
ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಿ ಹ್ಯಾಪಿ, ಬಿ ಯುವರ್ ಓನ್ ಸೆಲ್ಫ್, ನೀವು ನೀವಾಗಿರಿ, ಜೊತೆಗೆ ನಗ್ನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಟೇಕ್ ಕೇರ್.